ರಾಹುಲ್ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷರಾಗುವುದು ಶತಸಿದ್ಧ. ಅವರ ನೇತೃತ್ವದಲ್ಲೇ ಮುಂದೆ ಬರುವ ಎಲ್ಲ ಚುನಾವಣೆ ಎದುರಿಸಲಾಗುವುದು ಎಂದು ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದ ಅವರು, ಜಿಎಸ್ಟಿ ಬಿಸಿ ಈಗ ಕೇಂದ್ರಕ್ಕೆ ತಟ್ಟಿದೆ. ಗುಜರಾತ್ ಚುನಾವಣೆಗೆ ಮುನ್ನವೇ ಆರ್ಎಸ್ಎಸ್ ಒಂದು ಗುಂಪು ಮನವಿ ಸಲ್ಲಿಸಿದಂತೆ ಮಾಡುತ್ತದೆ, ಆಗ ಕೇಂದ್ರ ಜಿಎಸ್ಟಿ ವಾಪಸ್ ಪಡೆಯಬಹುದು ಎಂದಿದ್ದಾರೆ. ಇನ್ನು ಎಲೆಕ್ಷನ್ ಕಮಿಷನ್ ತನ್ನ ಸ್ವಾಯತ್ತತೆ ಕಳೆದುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಹೇಳಿದಂತೆ ಕೇಳುತ್ತಿದೆ. ಗುಲ್ಬರ್ಗಾ ಪ್ರತ್ಯೇಕ ರೈಲು ವಲಯ ಸ್ಥಾಪನೆ ನೆನೆಗುದಿಗೆ ಬಿದ್ದ ವಿಚಾರ, ಕೇಂದ್ರ ಸರ್ಕಾರಕ್ಕೆ ಈ ಭಾಗದ ಅಭಿವೃದ್ಧಿ ಬೇಕಿಲ್ಲ. ಅಕ್ಟೋಬರ್ 29ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಲಿರುವ ಬೀದರ್ ಗುಲ್ಬರ್ಗಾ ರೈಲ್ವೆ ಮಾರ್ಗ ಇದು ಕೇವಲ ಮುಂಬರುವ ಕರ್ನಾಟಕ ವಿಧಾನಸಭಾ ಚುನಾವಣೆ ಗಿಮಿಕ್ ಎಂದು ಹೇಳಿದರು. ರಾಹುಲ್ ಗಾಂಧಿಯವರು, ನಾನು ಡೇಟ್ ಹೇಳಲ್ಲ, ಡೆಫಿನೆಟ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಬಹುಬೇಗನೆ ಬರ್ತಾರೆ, ಅದರಲ್ಲಿ ಯಾವ ಸಂಶಯನೂ ಕೂಡ ಇಲ್ಲ. ಮತ್ತು ಅವರ ನೇತೃತ್ವದಲ್ಲೇ ಎಲ್ಲ ಅನೇಕ ಮುಂದಿನ ಚುನಾವಣೆಗಳು ನಡೀತವೆ. ಅವರು ಈಗಾಗಲೇ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಪ್ರತಿ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ನಿಮಗೆ ಗೊತ್ತಿದ್ದಂಗೆ ಈಗ ಎಲ್ಲ ಕಡೆಯೂ ಕೂಡ ರಾಹುಲ್ ಗಾಂಧಿಯವರಿಗೆ ನೇರವಾಗಿ ಬಿಜೆಪಿ ನಾಯಕರು ಕೂಡ ಮಾತಾಡ್ತಕ್ಕಂಥದ್ದು ಈಗ ಒಂದು ಪರಿಸ್ಥಿತಿಯನ್ನು ಬಂದಿದೆ. ಇಲ್ಲದ್ರೆ ಮೊದಲು ಹೇಳ್ತಿದ್ರು ರಾಹುಲ್ ಗಾಂಧಿ ಬಗ್ಗೆ ಏನು ಹೇಳಬೇಕು, ಅವ್ರ ಬಗ್ಗೆ ಏನು ಹೇಳಬೇಕು. ಈಗ ರಾಹುಲ್ ಜಿ ಐಸಾ ಬೋಲೆ ವೈಸಾ ಬೋಲೆ ಅಂತೆಲ್ಲ ಹೇಳ್ಕೊತ ಓಡಾಡ್ತಾ ಇದ್ದಾರೆ. ಅದಕ್ಕಾಗಿ ರಾಹುಲ್ ಗಾಂಧಿ ಬೇಗ ರಾಹುಲ್ ಗಾಂಧಿಯವರು ನಾನು ಡೇಟ್ ಹೇಳಲ್ಲ